हेलो, हाँ ये ना बड़े बड़े के नमस्कार अहोरात्र सर दिना ಬೆಳಗ್ಗೆ ಸರ್. ರಾತ್ರಿ ಇಲ್ಲ, ಇದೆ ತುಂಬಾ ಆರಾಧ್ಯ ದಿನದಿಂದ ಟ್ರೈ ಮಾಡ್ತಿದ್ದೆ ಸರ್ ಮಾತಾಡಕ್ಕೆ. ನಿಂದೇ ಹೇಳ್ತೀಯಲ್ಲೋ ಇವಾಗ ಇರೋ ಪರಿಸ್ಥಿತಿಲಿ ನಿನಗೆ ಬೇಕಾಗಿತ್ತ ಯಾರು ನೀನು ಇಲ್ಲ ಇಲ್ಲ, ನಿಜ ನಿಜ ಸರ್, ಅದ್ ನಿಜ. ಬಟ್ ಅದೇ ನಿಮ್ ಆಡಿಯೋಗಳೆಲ್ಲ ನಾನು ಕೇಳ್ತಿರ್ತೀವಿ ಸರ್. ಹೇಳಪ್ಪ ಕೇಳೋದೆ ನಿನಗೆ ಹೇಳೋದೆ ಒಂದು ತಪ್ಪಾಗೋಯ್ತಾ ಇಲ್ಲ, ಅದೆಲ್ಲ ಕೇಳ್ಬಿಟ್ಟೆ ಒಂದು ಪ್ರಶ್ನೆ ಉಟ್ಕೊಂಡಿದೆ ಸರ್. ಅದೇ ಉಟ್ಕೋಬಾರ್ದು ಕೊಂದ್ಬಿಡು ಆ ಪ್ರಶ್ನೆನ ಇಲ್ಲ ಸರ್, ಒಂದು ನಿಮ್ ಜೊತೆ ಮಾತಾಡಿದ್ರೆ ಏನೋ ಒಂದು ಮನ್ಸಿಗೆ ಖುಷಿ ಆನಂದ ಅದೆಲ್ಲ ಅರೆ ಸಿಗುತ್ತೆ. ನಿನ್ನ ಮನ್ಸಿಗೆ ಖುಷಿ ಆಗೋದಕ್ಕೆ ಇನ್ನೊಬ್ರಿಗೆ ತೊಂದರೆ ಆಗ್ಬೇಕೇನೋ ಅರ್ಥ ಮಾಡ್ಕೊಳ್ಳೋ ನಿಜ ಯಾರೋ ಅದು ವಿಡಿಯೋ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಜೀವನದಲ್ಲಿ ಮತ್ತೆ ವಿಡಿಯೋ ಮಾಡ್ದಂಗ ಮಾಡ್ತಾ ಇದೀರಿ ನೀವು ನಿಜ ಸರ್. ಇಲ್ಲ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್ ನೀವು ಯಾವ ಗುರುಗಳು. ಊರೋ ನಿಂದು ಮತ್ತೆ ನಂದು ಗುರುಗಳು ನಿಮ್ಮ ಅಪ್ಪ ಗುರು ನಿಜ ಸರ್, ನಮ್ದು ಯಾದಗಿರಿ ಡಿಸ್ಟಿಕ್ ಸರ್, ಶಹಾಪುರ ತಾಲೂಕು ವನದುರ್ಗ ಗ್ರಾಮ ಅಂತ. ವನದುರ್ಗ ಎಷ್ಟು ಚೆನ್ನಾಗಿದೆಯೋ ಆಹಾ ಎಂತ ಹೆಸರು ಇಲ್ಲಿ ಸುರ್ಪುರು ಕೇಳಿರ್ಬೋದು ಸರ್ ನೀವು, ಗೊತ್ತು ಸುರಾಪುರ. ಗೊತ್ತು ನೋಡಿದ್ದೀನಿ ಕತ್ತೆ ಅಲ್ಲಿಂದ ಒಂದು 18 ಕಿಲೋಮೀಟರ್ ಇದೆ. ಎಂತ ಪವಿತ್ರವಾದ ಊರು ನಿಜ ಸರ್, ಬನ್ನಿ ಸರ್ ಒಂದ್ಸಲ ನಮ್ಮೂರಿಗೆ. ನಮ್ಮೂರಿಗೆ ಬಂದಿದ್ದೀನೋ ಕತ್ತೆ ವನದುರ್ಗ ಬಂದಿದ್ದೀರಾ ಸರ್? ವನದುರ್ಗ ಅಲ್ಲ ಸುರಪುರ ಸುರಪುರ ಬಂದಿದೆ. ಓಕೆ, ಅದೇ ಅಲ್ಲಿಂದ ಒಂದು 18 ಕಿಲೋಮೀಟರ್ ಸರ್ ನಮ್ದು. ವನದುರ್ಗ ಎಷ್ಟು ಸುಂದರವಾದ ಊರು ನಂದು ಮೊಹಮ್ಮದ್ ಮುಕ್ರಮ್ ಅಂತ ಸರ್ ನನ್ನ ಹೆಸರು. ವೆರಿ ಗುಡ್ ನಿಮ್ಮ ಊರಿಗೆ ಸುರಪುರಿಂದ ರಾಯಚೂರಿಗೆ ಹೋಗ್ಬೇಕಾದ್ರೆ ಹಾ ಸರ್, ಒಂದು ವಿಚಿತ್ರ ಜೀವಿಗಳೆಲ್ಲ ಅಂದ್ರೆ ಮುಂಗುಸಿ ತರ ಮತ್ತೆ ಒಂದು ಇದಿರುತ್ತಲ್ಲ ಇರುವೆ ತಿನ್ನುವಂತಹ ಒಂದು ಮೈ ಮೇಲೆ ಪಟ್ಟೆಗಳಿರುವಂತಹ ಪ್ರಾಣಿಗಳು ಎಲ್ಲ ನಮ್ಮ ಕಾರಿಗೆ ಅಡ್ಡ ಬಂದಿದ್ ನೋಡಿದೆ ಅಂತ ವನ ಅದು ಅದೇ ವಿಚಿತ್ರ ಪ್ರಾಣಿಗಳೆಲ್ಲ ಇದಾವ ಸರ್ ಈ ಕಡೆ, ನಮ್ ಕಡೆ ಸೈಡ್ ಅಲ್ಲಿ. ಅದೇ ಅಂದ್ರೆ ನಿಮ್ದು ಒಂದು ದೊಡ್ಡ ಫ್ಯಾನ್ ತರ ಸರ್, ನಾವು ನಿಮ್ ಫಾಲೋ ಮಾಡ್ತಿರ್ತೀವಿ. ಪ್ರತಿದಿನ ನೀವು ಹಾಕುವಂತ ಆಡಿಯೋ ವಿಡಿಯೋಸ್ ಗಳೆಲ್ಲ ನೋಡ್ತಿರ್ತೀವಿ, ಬೆಳಗ್ಗೆನೆ ಬೇಡವ ನೋಡ್ತಿರ್ತೀವಿ. ಎಲ್ಲರಿಗೂ ಹೇಳು ಫ್ಯಾನ್ ಆಗ್ಬಾರ್ದು ಹಾ ಸರ್, ಫಾಲೋವರ್ ಅಂತ ಹೇಳ್ಬೋದು. ಕಲ್ತ್ಕೋಬೇಕು ಫಾಲೋವರ್ ಆಗ್ಬಾರ್ದು ಯಾರು ಹೇಳಿದ್ದು ದೇವರಿಗೆ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ದೇವರಿಗೆ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ನೀವು ನಿಮ್ ಒಂದು ತಾಯಿ ಪ್ರಶ್ನೆ ಸರ್, ಬಿಟ್ರೆ ದೇವರು ನಿಮ್ ಪ್ರಕಾರ ದೇವರು ಇದಾನ ಸರ್? ಏಯ್ ನಿಮ್ಮ ತಾಯಿ ಇಂದ ನೀ ಹುಟ್ಟಿದಾಗ ಒಂದು ಕರುಳು ಕನೆಕ್ಟ್ ಆಗಿತ್ತು ಹೌದು. ಆ ಕರುಳು ಡಿಸ್ಕನೆಕ್ಟ್ ಮಾಡಿದ್ರು ಡಾಕ್ಟ್ರು ಅಥವಾ ದಾದಿ ಹಾ ಸರ್ ಆವತ್ತಿಂದ ನೀನು ದೇವರಿಗೆ ಕನೆಕ್ಟ್ ಆದೆ ನಿಜ ಸರ್. ದೇವರಿಗೆ ಕನೆಕ್ಟ್ ಆದ ನೀನು ಮತ್ತೆ ಯಾರಿಗೋ ಫಾಲೋಯರ್ ಫಾಲೋಯರ್ ಅಂತ ಹೇಳಿ ಇನ್ನೊಬ್ಬರಿಗೆ ಕನೆಕ್ಟ್ ಆಗಬಾರ್ದು ಡೈರೆಕ್ಟ್ ದೇವರಿಗೆ ಕನೆಕ್ಟ್ ಆಗು ಹೌದು ದೇವರು ಅಂದ್ರೆ ಯಾರು ಗೊತ್ತೇನೋ ಹಾ ಸರ್, ನೀನೇ ನೀನು ಇಲ್ಲ ನಾನೇ ಸರ್. ಅಂದ್ರೆ ದೇವರು ಇಲ್ಲ ನೀನು ಇದೀಯ ಅಂದ್ರೆ ದೇವರು ಇದೀಯ ಹೌದು, ಅಷ್ಟೇ ಇಲ್ಲ ಫಾಲೋವರ್ಸ್ ಅಂದೇ ಇದ್ರು ಮಾರ್ಗದರ್ಶಕರು ಅಂತ ಹೇಳಬಹುದಲ್ಲ ಸರ್. ಬಿಡಲೆ ದೇವರು ಅಂದ್ರೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ದೇವರು ಅಂದ್ರೆ ನೀವೇ ನಿಜ ನಿಜ ನೀವಿಲ್ಲ ಅಂದ್ರೆ ದೇವರು ಇಲ್ಲ ಎಲ್ಲರಿಗೂ ಹೇಳ್ತಾ ಇದ್ದಾನೆ ಅಹೋರಾತ್ರ ಅಹೋರಾತ್ರ ಇದ್ದಾನೆ ಅಂದ್ರೆ ದೇವರು ಇದ್ದಾನೆ ಅಹೋರಾತ್ರ ಇಲ್ಲ ಅಂದ್ರೆ ದೇವರು ಇಲ್ಲ ಅಹೋರಾತ್ರನಿಗೆ ನೀನಿದೀಯ ಅಂದ್ರೆ ದೇವರು ಇದ್ದಾನೆ ನೀನಿಲ್ಲ ಅಂದ್ರೆ ದೇವರು ಇಲ್ಲ ನಿನಗೆ ಸರ್. ಇಷ್ಟೇ ಕಣ ಅಹೋರಾತ್ರದ ಅರ್ಥ ಏನು ಸರ್? ಅಹೋರಾತ್ರ ಅಂದ್ರೆ ಹೋಗ ಎಷ್ಟು ಸಲ ಹೇಳಿರೋದು ರಾತ್ರಿ ಹಗಲು ಎರಡು ಸೇರಿ ಭೂಮಿಯ ಗೋಲಾಕಾರವಾಯಿತು ಹಗಲು ರಾತ್ರಿ ಎರಡು ಸೇರಿ ಒಂದು ವೃತ್ತ ಆಯ್ತು ಆ ವೃತ್ತ ಶೂನ್ಯದ ಸೊನ್ನೆ ಆಕೃತಿ ಇರೋದ್ರಿಂದ ಇವನು ಹೆಸರಿಲ್ಲದ ಇವನುಗೆ ಒಂದು ಹೆಸರು ಬೇಕಾಗಿತ್ತು ಅದಕ್ಕೆ ಶೂನ್ಯ ಅಂತ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ದ ಇವನು ಶೂನ್ಯ ಅಂದ್ರೂ ಅದು ಸೆಟ್ ಆಗ್ತಿರ್ಲಿಲ್ಲ ಅದಕ್ಕೆ ಇವನ ಅಹೋರಾತ್ರ ಅಂತ ಇಟ್ಕೊಂಡಂದ್ರೆ ಇವನು ಶೂನ್ಯ ಅಂತ ಏನು ಇಲ್ಲ ಅಂತ ಅರ್ಥ ನಿಜ. ಥ್ಯಾಂಕ್ ಯು ಸರ್. ದೇವರು ಇದಾರಾ ಅನ್ನೋ ಪ್ರಶ್ನೆ ಕೂಡ ಬರಬಾರ್ದು ಅದು ಬಾಲಿಶ ಅದು ಹೌದು ದೇವರು ಅನ್ನೋದು ನಮ್ಮ ತರ ಕೈಕಾಲು ಇರುವಂತಹ ಎಂಟಿಟಿ ಅಲ್ಲ ಅದು ಮತ್ತೆ ಸಾವಿರ ಕಾಲು ಪೂಜಿಸೋ ಸಾವಿರ ಕೈ ಅಗಣಿತ ಕಾಲು ಅಗಣಿತ ಕೈ ಏನಾದರೂ ನಿನಗಿದ್ರೆ ಅಂದ್ರೆ ಎಣಿಸಲಾರದಷ್ಟು ಕೈ ಎಣಿಸಲಾರದಷ್ಟು ತಲೆ ಎಣಿಸಲಾರದಷ್ಟು ಕಾಲು ನೀನಿದ್ರೆ ನೀನು ಗೋಲಾಕಾರ ಆಗ್ಬಿಡ್ತೀಯ ಭೂಮಿ ತರ ಹೌದು ಸೂರ್ಯನ್ ತರ ಹಾಗೆ ಈ ಗೋಲಾಕಾರ ಕೂಡ ಅತಿ ಆದ್ರೆ ನಿರಾಕಾರ ಆಗ್ಬಿಡ್ತೀಯ ಹಾಗೆ ಈ ವೇದಗಳೆಲ್ಲ ಏನ್ ಹೇಳುತ್ತೆ ಅಂದ್ರೆ ನಿರ್ಗುಣ ಅವನಿಗೆ ಗುಣವಿಲ್ಲ
ನಿನ್ ದೇವಸ್ಥಾನಗಳಿಗೆ ಮಸೀದಿಗೆ ಹೋದ್ರೆ ದೇವರು ನಿನ್ನನ್ನು ಮಾತಾಡೋದಿಲ್ಲ, ನೀನು ಮಾತಾಡಿದ್ರು ಅವನು ಮಾತಾಡೋದಿಲ್ಲ, ಅವನು ಮಾತಾಡಿದ್ರು ನಿನಗೆ ಕೇಳಿಸೋದಿಲ್ಲ. ಯಾಕೆಂದ್ರೆ ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ. ಅವನು ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ತೋರಿಸ್ಲಿಕ್ಕೆ ಒಂದು ದೇಗುಲಗಳನ್ನ ರಚಿಸಿದ್ರು, ಸಗುಣ ಸಾಕಾರ ಮಾಡಿ ನಿನ್ನಂಗೆ ಇರ್ತಾನೆ ದೇವರು, ನಮ್ಮಂಗೆ ಫೀಲಿಂಗ್ಸ್ ಇರುತ್ತೆ ದೇವರು, ತಾಯಿಯ ಗುಣಗಳೇ ದೇವರು, ತಾಯಿ ತರ ಸಲಹಿಸ್ತಾನೆ ದೇವರು ಅಂತ, ತಾಯಿ ತರ ತಂದೆ ತರ ಅಣ್ಣನ್ ತರ ಸ್ನೇಹಿತನ್ ತರ ದೇವರನ್ನ ಚಿತ್ರಿಸಿ ಇಲ್ಲದ ದೇವರ ಕಡೆಗೆ, ಇಲ್ಲದ ಕಡೆಗೆ ಇರುವಿನ ನಡಿಗೆ ಅಂತ ಕರ್ಕೊಂಡೋದ್ರು. ಅಂದ್ರೆ ಇರುವುದನ್ನೆಲ್ಲ ತೋರಿಸಿ ಇಲ್ಲದರ ಪರಿಚಯ ಮಾಡಿಸಿದ್ರು. ಇದು ಋಷಿಮುನಿಗಳು ಮಾಡಿದ ಕೆಲಸ. ವಿನಃ ಇಲ್ಲ ಅನ್ಕೊಳ್ಳೋದು ತಪ್ಪು, ಇದೆ ಅಂತ ಮೂಢನಂಬಿಕೆಗಳು ತಪ್ಪು, ದೇವರ ಹೆಸರಲ್ಲಿ ತಪ್ಪು ಮಾಡುವುದು ತಪ್ಪು. ನಿಜಾನ ಕಲ್ಲಿನಲ್ಲಿ ಪೂಜಿಸಿ ನಾವು ಕಾಣುವುದು ನಿಜ ಅಥವಾ ತಪ್ಪು ಎಲ್ಲ ನಿಜ ಕಣೋ. ತಾಯಿಯಲ್ಲಿ ನೋಡಿ, ತಂದೆಯಲ್ಲಿ ನೋಡು, ಗುರುಲ್ ನೋಡು, ಶಿಷ್ಯನಲ್ಲಿ ನೋಡು, ಇರುವೆಯಲ್ಲಿ ನೋಡು, ಎಲ್ಲಿ ನೋಡಿದ್ರು ದೇವ್ರಿದಾರೋ. ಏನ ದೇವ್ರಿಲ್ಲ ಅಂದ್ರೆ ನೀನು ಇರುವೆನ ಸೈನ್ಸ್ ಕ್ರಿಯೇಟ್ ಮಾಡಕ್ಕಾಗತ್ತೆ? ನಾ ಅದ್ರ ಕಾಲುಗಳು, ಅದ್ರ ಮೂರು ಬುಡ್ಡೆಗಳಿರುತ್ತೆ ಇರುವೆಲಿ, ರುಂಡ ಮುಂಡ ಕೈ ಕಾಲು, ಅದ್ರ ಮಧ್ಯದಲ್ಲಿ ಒಂದು ಭಾಗ ಇರುತ್ತೆ ಅಷ್ಟ್ರಲ್ಲಿ. ಅದು ಏನ್ ನಡೆಯುತ್ತೆ, ಏನ್ ಸ್ಪೀಡು, ಎಷ್ಟು ಗೂಡು ಕಟ್ಟತ್ತೆ, ತಲೆ ಎಷ್ಟಿದೆ, ಯಾರು ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ರು? ಓಕೆ, ಸೈನ್ಸ್ ಅಂತ ಇಟ್ಕೊಳ್ಳೋಣ. ಈ ಭೂಮಿಯಲ್ಲಿ ಮಾತ್ರ ಜೀವ ಇದೆ. ಸೌರಮಂಡಲದಲ್ಲಿ ಚಂದ್ರ ಬುಧ ಗುರು ಶುಕ್ರ ಶನಿ ಪ್ಲೂಟೋ ಯುರೇನಸ್ ನೆಫ್ಚೂನ್ ಎಲ್ಲ ಇದೆ. ಇಷ್ಟು ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಜೀವನ ಇದೆ. ಈ ಭೂಮಿಗೋಸ್ಕರ ಒಂದು ಚಿಕ್ಕ ಅಕ್ಕಿ ಕಾಳಿಗೋಸ್ಕರ ಅಕ್ಕಿ ಗಿರಣಿ ಹೇಗೆ ದೊಡ್ಡ ಚಕ್ರ, ಚಿಕ್ಕ ಚಕ್ರ, ಆ ಚಕ್ರ, ಈ ಚಕ್ರ, ನೂರಾರು ಚಕ್ರ ತಿರುಗ್ತಾ ಇರುತ್ತೆ, ಏನಕ್ಕೆ? ಒಂದು ಚಿಕ್ಕ ಅಕ್ಕಿ ಕಾಳಿಗೋಸ್ಕರ. ಹಂಗೆ ಸೌರಮಂಡಲವೇ ತಿರುಗ್ತಾ ಇದೆ ಈ ಭೂಮಿ ಮೇಲಿನ ಜೀವಕ್ಕೋಸ್ಕರ. ಏನಂತ ಹೇಳ್ತೀಯ ಇದನ್ನ? ನಿಜ ಅಂದ್ರೆ ದೇವರಿದಾನೆ ಬಿಟ್ಟೆ ಎಲ್ಲರ ರೂಪದಲ್ಲಿದ್ದಾನೆ, ಇದಾನೆ, ಇದಾಳೆ, ಇದೆ. ದೇವರಿಗೆ ಲಿಂಗ ಭೇದ ಇದೆಯೇನೋ? ಇಲ್ಲ ಇಲ್ಲ, ಮಂಗಳಮುಖಿ ಎಲ್ಲರೂ ಕೂಡ ನಾವು ದೇವರನ್ನ ಕಾಣಬಹುದು, ಎಲ್ಲರಲ್ಲೂ ಕಾಣ್ಬೋದು. ದೇವ್ರು ಇಲ್ಲದ ಜಾಗ ತೋರಿಸ್ಬಿಡೋ ಕತ್ತೆ. ನಿಜ, ಆದ್ರೆ ಕಲ್ಲು ದೇವರು ದೇವರಲ್ಲ ಅಂದೋದು ಬಸವಣ್ಣ. ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀನ್ ಯಾಕೆ ರೇಡಿಯೋ ಜಾಕಿಲಿ ಸೇರ್ಕೋಬಾರ್ದು? ತುಂಬಾ ಸುಂದರವಾಗಿ ಮಾತಾಡ್ತೀಯ. ಥ್ಯಾಂಕ್ ಯು ಸರ್. ಇಲ್ಲಿ ನಿಮ್ದು ಇನ್ನೊಬ್ರು ನಿಮ್ಮ ಅಭಿಮಾನಿದ ಅವ್ರ ತರ ನಾನು ನಿಮ್ಗೆ ಅಂದ್ರೆ ನಿಮ್ಮ ಆಡಿಯೋಗಳೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ದು ಸರ್. ಏ, ಬೆಳಗ್ ಬೆಳಗ್ಗೆ ನಿಮ್ಗೆ ಕರುಣೆ ಆದ್ರೂ ಬೇಡವನ? ಇವನು ಏನ, ಇವನು ಬದುಕಿರೋದು ಏನಕ್ಕೆ? ಹೆಂಗೆ ಇವನು ಹೆಂಗ್ ಬದುಕಿದಾನೆ ಅನ್ನೋ ಕಾಮನ್ ಸೆನ್ಸ್ ಇಲ್ದೆ ಬೆಳಗ್ ಬೆಳಗ್ಗೆ ಫೋನ್ ಮಾಡಿ ಹಿಡ್ದಾಕ್ಬಿಡ್ತೀರ, ಒಳ್ಳೆ ಪ್ರಾಣಿಗಳನ್ನ ಹಿಡ್ದಂಗ್ ಹಿಡೀತಿರಲ್ಲ ಬಲೆಯಲ್ಲಿ ಹಾಕ್ಬಿಟ್ಟು. ಏನೋ ಒಂದು ಸಡನ್ ಹಿಂಗ ಆನ್ ಮಾಡಿದ್ರೆ ನೋಡು, ನಾ ಇವನು ಫೋನ್ ಆಫ್ ಮಾಡಿಡಬಹುದು ಇಲ್ಲಿ ಬಾಂಬೆಲಿ. ಆನ್ ಮಾಡಿದ ತಕ್ಷಣ ನೀವ್ ಹಿಡ್ಕೊಂಡ್ಬಿಡ್ತೀರಿ ಬಾಂಬೆಲಿ. ಇವನು ಫೋನ್ ಎತ್ತದ ಇದ್ರೆ ಜನ ಹುಡ್ಕೊಂಬರ್ತಾರೆ ಮನೆ ಹತ್ರ, ಯಾಕೆ ಸಾರ್ ಏನಾಗಿದೆ ಅಂತ. ಇದು ಏನ್ ಆಗೋಗಿದ್ದಾನೆ ಇವನು, ಸ್ಯಾಂಡ್ವಿಚ್ ಆಗೋಗಿದ್ದಾನೆ ನಿಮ್ ಮಗಳಿಂದ. ಏನಕ್ ಬೇಕೋ ವಿಡಿಯೋ ಮಾಡದೇ ಇದ್ರೆ ಒಳ್ಳೇದು. ಅದೇ ನಾವು ವಿಡಿಯೋ ಕೇಳೋದ್ರಿಂದಾನೇ ನಮ್ಗೆ ಅಷ್ಟೊಂದು ನೆಮ್ಮದಿ ಸಿಗ್ತಿದೆ ಅಂದ್ರೆ ನಾವು ನಿಮ್ ಜೊತೆ ಮಾತಾಡಿದ್ರೆ ಇನ್ನ ಹೇಗೆ. ಸುರಪುರ ಭೂಮಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಕಣ. ಸುರಪುರ ಸತ್ಯಾಗ್ರಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಡೆಲ್ಲಿಯಲ್ಲಿ ನಡೆಯುವುದನ್ನ ಸುರಪುರದಲ್ಲಿ ಎದುರಿಸಿದ್ರು, ಬ್ರಿಟಿಷರಿಗೆ ಚಾಲೆಂಜ್ ಆಗಿ ನಿಂತರು. ಸುರಪುರ ರಾಜರು ಕೊನೆಗೂ ಸರೆಂಡರ್ ಆಗ್ಲಿಲ್ಲ. ಅಂದ್ರೆ ರಾಜ ಅಂದ್ರೆ ಅಲ್ಲಿನ ರಾಜ ಪ್ರಜೆಗಳಿಗೆ ತುಂಬಾ ಹಿತಕರವಾಗಿದ್ದ, ಅದಕ್ಕೋಸ್ಕರ ಅವರು ತುಂಬಾ ಕಂಫರ್ಟಬಲ್ ಆಗಿದ್ರು. ಸ್ವಾತಂತ್ರ್ಯದ ಪರಿಚಯ ಮಾಡಿಸ್ಕೊಟ್ಟಿದ್ದಂತೆ ಆ ಸುರಪುರದ ಆಳ್ವಿಕೆ ಚೆನ್ನಾಗಿತ್ತಂತೆ. ಮತ್ತೆ ಸುರಪುರದಲ್ಲಿ ಆ ಬ್ರಿಟಿಷ್ ಬಂಗ್ಲೋ ಇದೆ ಮೇಲ್ಗಡೆ, ಎಷ್ಟು ಚೆನ್ನಾಗಿ ಅಂದ್ರೆ 9 ಬಾಗ್ಲಿದೆ.
ಯಾವ ಬಾಗಿಲಲ್ಲಿ ಯಾವ ಶತ್ರು ಬರಕ್ ಟ್ರೈ ಮಾಡಿದ್ರು ಬಿಲ್ಡಿಂಗ್ ಅಲ್ಲಿರೋ ಎಲ್ಲಾ ಬಾಗಿಲು ತೆರೆಕೊಳ್ಳುತ್ತೆ, ಹೌದು ಅಲುಗಾಡತ್ತೆ, ಪಟ 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 ಅಲುಗಾಡತ್ತೆ. ಅಂದ್ರೆ ಹೌದು ಅವನು ಮಲಗಿರೋನು ಒಳಗಡೆ ಅಲರ್ಟ್ ಆಗ್ಬೋದು ಅನ್ನೋ ಭಾವನೆಗೆ ಮಾಡಿದ್ದಾರೆ. ಮತ್ತೆ ಆ ಲಕ್ಷ್ಮಿ ದೇವಸ್ಥಾನ ಸುರಪುರ, ಆ ಪುಷ್ಕರಣಿ, ಆ ಬಿದ್ದು ಹೋಗಿರುವಂತ ಅರಮನೆ, ಏನೋ ಒಂದು ರೀತಿಯ ಭಾವನೆ ತಗೊಂಡೋಗುತ್ತೆ ಸುರಪುರ. ಅದಕ್ಕೆ ಹೋಗೋಗ್ಬೇಕಾದ್ರೆ ಸ್ವಲ್ಪ ಶಾಪುರದ ಬೆಟ್ಟ ಬರುತ್ತೆ. ದೃಶ್ಯ ಇದೆ ಸರ್ ಆ ಬೆಟ್ಟ, ಬುದ್ಧ ಮಲಗಿರೋ ಫೀಲಿಂಗ್ ಕಾಣುತ್ತೆ. ಆ ಬೆಟ್ಟ ಎಷ್ಟು ಚಂದ ಇದೆ, ಆ ಊರಿನ ಕಾಡು, ನೀ ಎಲ್ಲ ಎಂತ ಸುಂದರ ಪ್ರಕೃತಿಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ. ನಾವು ಈಗ ಯಾದಗಿರಿ ಕೂಡ ಅತಿ ಹೆಚ್ಚು ಮಳೆ ಬಿದ್ದು ಈಗ ತುಂಬಾ ಹಚ್ಚ ಹಸಿರಾಗಿದೆ ಸರ್. ಶಾಪುರ ಬೆಟ್ಟದಲ್ಲೂ ನೀರಿದೆ ತುಂಬಾ. ಏನು ನಿನಗೆ ಇಷ್ಟು ಆಸಕ್ತಿ ಆ ಸಾಹಿತ್ಯದಲ್ಲಿ? ಸಾಹಿತ್ಯದಲ್ಲಿ ಅದೇ ನಾವು ಸಾಹಿತ್ಯ ಕ್ಷೇತ್ರ ಸರ್, ಈಗ ಆರ್ಕೆಸ್ಟ್ರಾ ಅದೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಹಾಡ್ತೀಯ ನೀನ? ಅಲ್ಪ ಸ್ವಲ್ಪ ಹಾಡ್ತೀವಿ ಸರ್. ಇವಾಗ ಹೇಳು, ಒದಿತೀನಿ ಕತ್ತೆ. ಇವಾಗ ಏನಾದ್ರೂ ನೀನು ಹಾಡು ಹೇಳ್ದೆ ಇರೋ, ನಿನಗೆ ಅಲ್ಲಿ ಹುಡ್ಕೊಂಬಂದು ಹೊಡಿತೀನಿ ಕತ್ತೆ. ಹೇಳು. ಇನ್ನೊಮ್ಮೆ ಕಾಲ್ ಮಾಡಿದ ಆಡು ಕತ್ತೆ ಆಡು. ಹೆಣ್ಣು ಮಕ್ಕಳೆಲ್ಲ ಆಡ್ತಾರೆ, ನಾಚಿಕೆ ಆಗಲ್ಲ ನಿನ್ಗೆ? ಆಡು ಸರ್, ಒಂದ್ ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ಒದ್ದಾಕ್ಬಿಡ್ತೀನಿ. ಫಸ್ಟ್ ಹಾಡು ಹೇಳು, ಇಲ್ಲಾಂದ್ರೆ ನೋಡು ಚೆನ್ನಾಗಿರಲ್ಲ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹೇಳಿಲ್ವೇನ ಕತ್ತೆ ನೀನು? ರೇಡಿಯೋ ಜಾಕಿ, ನೀನ್ ಫಸ್ಟ್ ಹೋಗಿ ಯಾವ್ದಾದ್ರು ರೇಡಿಯೋ ಕಂಪನಿಲಿ ಸೇರ್ಕೊಳ್ಳೋ ಕತ್ತೆ. ಯಾಕೋ ಅಲ್ಲಿದ್ಯಾ? ಏನ್ ಕೆಲಸ ಮಾಡ್ತೀಯ ಅಲ್ಲಿ ನೀನು? ಇಲ್ಲೇ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ಏನಾಗಿ ಟೀಚರ್ ಆಗಿ ಸರ್? ಏ, ಜಗತ್ತಿನ ಅತ್ಯಂತ ಎಲ್ಲ ಟೀಚರ್ಸ್ ಅಲ್ಲೂ ಶ್ರೇಷ್ಠವಾದ ಟೀಚರ್ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಕಣ. ಅದೇ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡಿರ್ತೀನಿ ಸರ್. ಲಾಸ್ಟ್ ಇಯರ್ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್ ನಮ್ಮ ಸ್ವರೂಪ. ಕರ್ನಾಟಕದಿಂದ, ತಿರುಪುರದಿಂದ. ಓಕೆ, ತಿರುಪುರ ಹಾ ತಾಲೂಕು. ಏ, ನಿನಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸಿಗುತ್ತೆ. ನೀನು ನೀನು ಇವಾಗ ನೋಡಪ್ಪ, ಓಕೆ ರೇಡಿಯೋ ಜಾಕಿ ಆಗೋದ್ ಬೇಡ, ನಿಂದೊಂದು ಚಾನಲ್ ಓಪನ್ ಮಾಡು, ಸುರಪುರದ ಹುಡುಗರು ಅಂತ. ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಇದೆ ಸರ್, ಎಂ ಡಿ ಮುಕ್ರಮ್ ನಾಮದಾರ್ ಅಂತ. ಒಂದು 6,000 ಜನ ಫಾಲೋವರ್ಸ್ ನೋಡು ಎಷ್ಟು ಗ್ರೇಟ್. ಅದರಲ್ಲಿ ನೀನು ನಿನ್ನ ಥಾಟ್ಸ್ ನ ಮಾತಾಡು, ನಿನ್ನ ಮಕ್ಕಳಿಗೆ ಕಾರ್ಯಕ್ರಮಗಳು ಮಾಡು. ತುಂಬಾ ಚೆನ್ನಾಗಿದೆಯಪ್ಪ ನಿಂದು, ದೇವತ ಮನುಷ್ಯನ್ ತರ ಇದೆಯಲ್ಲೋ ನೀನು. ಇನ್ನೊಂದು ಇನ್ನೊಂದು ಒಳ್ಳೆ ಹಾಡು ಹೇಳ, ಇನ್ನೊಂದು ಒಳ್ಳೆ ಹಾಡು ಹೇಳ. ಸರ್ ಒಂದ್ ಪ್ರಶ್ನೆ ಕೇಳ್ತೀನಿ ಅಲ್ಲಿವರೆಗೂ ಹೇಳಿ ಹಾಡ್ ನೋಡ್ತೀನಿ. ಜಾತಿ ಪದ್ಧತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಅಹೋರ ಹತ್ರನ ಅಧ್ಯಯನ ಮಾಡಿದೀನಿ ಅಂತೀಯ, ವಿಡಿಯೋ ನೋಡಿದೀನಿ ಅಂತೀಯ, ಈ ಪ್ರಶ್ನೆ ಕೇಳ್ಬೇಕ ನೀನು? ಇಲ್ಲ ಇಲ್ಲ, ಅದೆಲ್ಲ ನೋಡಿದೀನಿ ಸರ್, ಬಟ್ ನಮ್ಮ ಆಡಿಯೋಲ್ಲಿ ನಿಮ್ದೊಂದು ಅದ್ರ ಬಗ್ಗೆ ಇರ್ಲಿ ಅಂತ. ಜನ್ಮ ಇತಿ ಜಾತಿ ಅಂದ್ರೆ ಜನ್ಮದಿಂದ ಬಂದದ್ದು ಜಾತಿ ಅನ್ನೋ ಪದ. ಇಂಥವ್ರಿಗೆ ಹುಟ್ಟಿರೋನು, ಇಂತಹ ಪಂಗಡದಲ್ಲಿ ಹುಟ್ಟಿರೋನು ಅನ್ನೋ ಪದ ಅದು. ಅದು ದುರ್ಬಳಕೆ, ಅಸಹ್ಯ ಬೇಕಾಗಿಲ್ಲ, ಈಗಿನ ಕಾಲಕ್ಕಂತೂ ಬೇಕಾಗೇ ಇಲ್ಲ. ಹಿಂದಿನ ಕಾಲದಲ್ಲಿ ಕುಂಬಾರನ ಮನೆಯವರೆಲ್ಲ ಕುಂಬಾರರ ಕೆಲಸ ಮಾಡೋರು. ಶನಿವಾರನ ಚಿನಿವಾರನ ಮನೆಯವರೆಲ್ಲ ಚಿನಿವಾರನ ಕೆಲಸ ಮಾಡೋರು. ಬಡಗಿಯ ಮನೆಯವರೆಲ್ಲ ಬಡಗಿಯ ಕೆಲಸ ಮಾಡೋರು. ಅವಾಗೊಂದು ಗೌರವ ಇತ್ತು, ಕೋಟಿ ತಲಾರಿ ಅವರೆಲ್ಲರಿಗೂ ಒಂದು ಗೌರವ ಇತ್ತು ಅವರದೇ ಆದ. ಆದರೆ 2000 ವರ್ಷದಿಂದ ತುಳಿತಕ್ಕೊಳಗಾಯಿತು ಒಂದು ಪಂಗಡ. ಅದು ಅಸಹ್ಯ, ಖೇದಕರ, ಭಾರತಕ್ಕೆ ತಲೆ ತಗ್ಗಿಸಿಕೊಳ್ಳುವಂತ ಅವಮಾನ ಆಯಿತು. ಅದು ಏನಂದ್ರೆ ತುಳಿಯಲ್ಪಟ್ಟಂತ ಪಂಗಡ. ಮುಟ್ಟಬಾರದು, ಮುಟ್ಟದವ ಮುಟ್ಟುವವ ಅನ್ನುವ ಭೇದ ಭಾವ ಶುರುವಾಗಿ ಭಾರತ ಅಜ್ಞಾನದತ್ತ ಹೆಜ್ಜೆ ಹಾಕ್ತು. ಅದನ್ನ ತೊಳೆಯಲು ಅನೇಕರು ಬಂದರು. ಗೌತಮ ಬುದ್ಧರು ಬಂದರು, ಬಸವಣ್ಣವರು ಬಂದರು, ರಾಮಾನುಜಾಚಾರ್ಯರು ಬಂದರು, ಎಲ್ಲ ಬಂದರೂ ಕೂಡ ಅದನ್ನು ತುಳಿಯೋದಕ್ಕಾಗಲಿಲ್ಲ.
ದಬ್ಬಾಳಿಕೆಯಾಗಿಟ್ಕೊಂಡ್ಬಿಟ್ರು ಒಂದು ಪಂಗಡವನ್ನ ಅವ್ರನ್ನ ಈ ಕೇರಿ ಎಲ್ಲವನ್ನ ದೂರ ಇಟ್ರು. ಇದು ಅಹೋರಾತ್ರ ತನ್ನನ್ನು ತಾನು ಕೂಡ ಕ್ಷಮಿಸೋಕ್ಕಾಗಲ್ಲ ಭಾರತದಲ್ಲಿ ಇಂಥದ್ದು ನಡೆದಿದೆ ಅನ್ನೋ ವಿಚಾರಕ್ಕೆ. ಇದು ನಮಗೆ ನಮ್ಮ ಮೇಲೆ ಅಸಹ್ಯ ಆಗುವಂತಹ ಕೆಲಸಗಳು ನಡೆದಿದೆ. ಇದನ್ನ ಆದಷ್ಟು ದೇವತಾ ಮನುಷ್ಯ ಅಂಬೇಡ್ಕರ್ ಅವರು ಬಂದು, ಹೌದು. ಜ್ಯೋತಿಬಾ ಫುಲೆ ಅವರು ಬಂದು, ರೈಟ್. ಇವರೆಲ್ಲ ಇಂತಹ ಮಹಾಪುರುಷರು ಬಂದು ಸರಿ ಮಾಡದೇ ಇದ್ದಿದ್ರೆ ಇನ್ನು ನಾವು ದುರ್ಗತಿಯಲ್ಲಿ ಇರ್ತಿದ್ವಿ ವಿಶ್ವದ ಮಟ್ಟದಲ್ಲಿ. ಇವತ್ತು ನಾವು ಅವೆಲ್ಲವನ್ನು ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಎಲ್ಲರೂ ಕೈ ನೀಡಿ ಅಂತ ನಾವೆಲ್ಲ ಒಟ್ಟಿಗೆ. ಇವಾಗ ನೀ ಮಾತಾಡದೆ, ನಿನ್ನ ಜಾತಿ ಇವನ್ ಕೇಳಿಲ್ಲ, ಇವನ್ ಜಾತಿ ನಿನಗ್ ಗೊತ್ತಿಲ್ಲ. ಹೌದೌದು. ಅಹೋರಾತ್ರ ಅನ್ನೋ ಪದದಲ್ಲಿ ಜಾತಿ ಗೊತ್ತಾಗತ್ತೇನೋ? ಇಲ್ಲ ಇಲ್ಲ, ಆರಾಧನಾ ಇಲ್ಲ. ಪದ್ಧತಿಗಳು ಒಂದೇ ತಾಯಿ ನಮ್ ಕಡೆನೂ ಮಕ್ಕಳಲ್ಲಿ. ಈಗ ಆತರ ಜಾತಿ ಭೇದ ಭಾವ ಈಗ ಕಡಿಮೆ ಇದೆ ತುಂಬಾ ತುಂಬಾ. ಬಟ್ ನಾವು ಚಿಕ್ಕವರಿದ್ದಾಗ ಅದೆಲ್ಲ ಜಾಸ್ತಿ ಇತ್ತು ಸರ್ ಇಲ್ಲಿ. ಅದಕ್ಕೆ ಆರಾಧನಾ ಪದ್ಧತಿಗಳಲ್ಲಿ ದೇವರ ವಿಚಾರದಲ್ಲಿ ಸ್ವತಂತ್ರ ಇದೆ ಜನಕ್ಕೆ. ಒಂದೇ ತಾಯಿ ಮಕ್ಕಳಲ್ಲಿ ಒಬ್ಬ ಆಂಜನೇಯನನ್ನ ಇಷ್ಟಪಡಬಹುದು ಸ್ವಾಮಿನ, ಇನ್ನೊಬ್ಬ ರಾಮರನ್ನ ಇಷ್ಟಪಡಬಹುದು, ಇನ್ನೊಬ್ಬ ಕೃಷ್ಣನನ್ನ, ಇನ್ನೊಬ್ಬ ಅಲ್ಲ ನಿರ್ಗುಣ ನಿರಾಕಾರನನ್ನ ಇಷ್ಟಪಡಬಹುದು, ಇನ್ನೊಬ್ಬ ಜೀಸಸ್ ಅನ್ನ ಇಷ್ಟಪಡಬಹುದು. ಅವ್ರವ್ರ ಇಷ್ಟ ಕಣ. ಹೌದು. ಆ ದೇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ಮನಸ್ಸಿಗೆ ತಕ್ಕ ಹಾಗೆ ಆಯ್ಕೆ ಮಾಡ್ಕೋತಾರೆ. ಶಾಂತ ಮೂರ್ತಿಯಾದ ರಾಮನನ್ನ ಕೆಲವರು ತುಂಬಾ ಕ್ರೋಧ ಅನ್ಯಾಯಕ್ಕೆ ತುಳಿದು ನಿಂತ ನರಸಿಂಹನನ್ನು ಕೆಲವರು ಪೂಜೆ ಮಾಡ್ತಾರೆ, ಲಕ್ಷ್ಮಿನ ಕೆಲವರು ಪೂಜೆ ಮಾಡ್ತಾರೆ, ವ್ಯಾಪಾರಸ್ಥರು ಸರಸ್ವತಿನ ಪೂಜೆ ಮಾಡ್ತಾರೆ, ಕೆಲವರು ಈ ಜ್ಞಾನದ ಹಿಂದೆ ಹೋಗುವರು. ಹೀಗೆ ಅವರವ್ರ ಇಷ್ಟ ಕಣ. ಅದಕ್ಕೆ ಜಾತಿಯ ಅಂಟು ಕಂಟು ಕಟ್ಟಬಾರದು. ನನ್ ಜಾತಿ ಗ್ರೇಟು, ನನ್ನ ಧರ್ಮ ಗ್ರೇಟು, ಇದು ತಪ್ಪಾಗ್ಬಿಡುತ್ತೋ? ಎಲ್ಲರನ್ನೂ ಇಷ್ಟಪಡುವಂತೆ ಮಾಡುತ್ತದೆ ಜಗತ್ತಿನ ಉಳಿದಿರುವಂತ ಧರ್ಮಗಳು. ಧರ್ಮ ಯಾವತ್ತು ಟೆರರಿಸಂ ಹೇಳ್ಕೊಡೋದಿಲ್ಲ, ಆದರೆ ಟೆರರಿಸಂ ಮಾಡೋದ್ರಿಂದ ಅವನು ಧರ್ಮದಿಂದ ದೂರ ಬರ್ತಾನೆ. ಅದು ಯಾವುದೇ ಧರ್ಮದಲ್ಲಿರಲಿ, ಕೆಲವು ಧರ್ಮದಲ್ಲಿ ಜಾಸ್ತಿ ಇದೆ, ಕೆಲವು ಧರ್ಮದಲ್ಲಿ ಕಡಿಮೆ ಇದೆ ಅಂದ್ರೆ ಅದು ಧರ್ಮದಲ್ಲಿ ವೀಕ್ನೆಸ್ ಬಂದಿದೆ, ತಡಿತಿಲ್ಲ ಅಂತ. ಇವಾಗ ನಿಮ್ಮ ಮನೇಲಿ ಒಳ್ಳೆ ಹುಡುಗರಿದ್ದಾರೆ ಅಂತ ಇಟ್ಕೋ, ನಮ್ಮ ಮನೇಲಿ ಕೆಟ್ಟ ಹುಡುಗರಿದ್ದಾರೆ ಅಂತ ಇಟ್ಕೋ, ನಾನು ಅವರನ್ನ ಸರಿಯಾಗಿ ತಡೆದಿಟ್ಟಿಲ್ಲ ಅಂತ ಅರ್ಥ. ನಾ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ ನನ್ನ ಮಗ ತಪ್ಪು ಮಾಡ್ದ ಅಂತ. ಹೊರಗೆ ಹಾಕಿದ್ರೆ ಅವ್ನು ನಮ್ಮ ಮನೆಗೆ ಸೇರಿದವನಲ್ಲ. ನಾಳೆ ಪೊಲೀಸ್ ಬಂದು, ಯಾಕೆ ಸರ್ ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ಅಂದರೆ, ನಾ ಹೊರಗೆ ಹಾಕ್ಬಿಟ್ಟಿದ್ದೀನಪ್ಪ ಅವ್ನು ನಮ್ಮ ಮನೆ ನಮ್ಮ ಹುಡುಗಾನೇ ಅಲ್ಲ ಅಂತ ಹೇಳ್ಬಿಡ್ತೀನಿ. ಇದು ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು. ತಪ್ಪು ಮಾಡಿದ್ರೆ ಅವ್ನ ಮನೆಯಿಂದ ಹೊರಗೆ ಹಾಕ್ತಿದ್ರು. ಧರ್ಮನೂ ಅಷ್ಟೇ, ಯಾರಾದರೂ ತಪ್ಪು ಮಾಡಿದ್ರೆ ಅವನನ್ನು ಮನೆಯಿಂದ ಹೊರಗೆ ಹಾಕ್ಬೇಕು, ಧರ್ಮದಿಂದ ಹೊರಗೆ ಹಾಕ್ಬೇಕು. ಅವನು ಹೇಳ್ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು ಧರ್ಮಕ್ಕೋಸ್ಕರ ಅಂತ. ತಪ್ಪು, ಹೌದು. ನಿನ್ನ ಧರ್ಮಕ್ಕೋಸ್ಕರ ಮಾಡಲೇಬೇಡ. ಇನ್ನೊಬ್ಬರನ್ನ ಕೊಲ್ಲುವುದು ಧರ್ಮ ಅಲ್ವೇ ಅಲ್ಲ. ಇವೆಲ್ಲ ತಿಳ್ಕೋಬೇಕು. ದ್ವೇಷ ದ ಹುಟ್ಟನ್ನ ಅಡಗಿಸುವುದೇ ಧರ್ಮ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ತುಳಿಯುವುದೇ ಧರ್ಮ. ಅದು ಬೆಳೆಸ್ತಾ ಇದೆ ಅಂದ್ರೆ ಧರ್ಮ ಅಲ್ಲ. ಆದ್ರಿಂದ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಜ್ಞಾನದಿಂದ ಇವೆಲ್ಲ ನಡೀತಾ ಇದೆ ಪ್ರತಿಯೊಂದು ಧರ್ಮದಲ್ಲೂ. ಕೆಲವು ಧರ್ಮದಲ್ಲಿ ಹೆಚ್ಚು ನಡೀತಾ ಇದೆ, ಕೆಲವು ಧರ್ಮದಲ್ಲಿ ಕಡಿಮೆ ನಡೀತಾ ಇದೆ. ಭ್ರಷ್ಟಾಚಾರ ಇದನ್ನ ನಿನ್ನಂತವರು ಸಮಮನಸ್ಕರು ಒಟ್ಟಾಗಿ ಇದನ್ನ ದೂರ ತಳ್ಳಬೇಕು. ನಾಶ ಮಾಡಬೇಕು. ಏ ಎಷ್ಟು ಟೈಮ್ ತಗೊಂಡೆ ನೀನು? ಏ 20 ನಿಮಿಷ ಆಗೋಯ್ತು, ಒಂದು ಹಾಡು ಹೇಳು, ಎಂಡ್ ಮಾಡೋಣ. ಓಕೆ ಸರ್. ಅದೇ ಒಂದು ಕನ್ನಡ ಪರ ಗೀತೆನೇ ಹಾಡ್ತೀನಿ. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು.
ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಓಹೋ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ. ಧನ್ಯವಾದಗಳು. ಬಬ್ಬಬ್ಬಬ್ಬಬ್ಬ ಕತ್ತೆ ನೀನು ಕತ್ತೆ, ಕಾಲ್ ಮುರಿತೀನಿ ನಿನ್ಗೆ, ಇಷ್ಟು ಚೆನ್ನಾಗಿ ಆಡ್ತೀಯಲ್ಲ ನೀನು. ಏ ನಿಮ್ಮ ಮನೆಯವರೆಲ್ಲ ಎಷ್ಟು ಅದೃಷ್ಟವಂತರು, ನಿನ್ನ ಶಾಲೆಯಲ್ಲಿ ಓದೋ ಹುಡುಗರು ಎಷ್ಟು ಅದೃಷ್ಟವಂತರು, ನಿನ್ನ ಸಹವಾಸದಲ್ಲಿದ್ದಾರಲ್ಲೋ ಕತ್ತೆ. ತುಂಬ ಸಂತೋಷ ಆಯಿತು, ನಿನಗೆ ದೇವರು ತುಂಬ ಸಕಲ ಸುಖ ಸಂತೋಷ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖವಾಗಿರಪ್ಪ ನೀನು. ಥ್ಯಾಂಕ್ ಯು ಸರ್. ಸರ್ ಒಂದು 30 ಸೆಕೆಂಡ್ ಸರ್ ಇನ್ನು. ಅಹೋರಾತ್ರ ಯಾರು ಅಂತ ನನಗೆ ಪರಿಚಯಿಸಿದಂತ ಒಬ್ಬ ನನ್ನ ಸ್ನೇಹಿತನಿದಾನ, ಅವನ ಜೊತೆ ಒಂದು 30 ಸೆಕೆಂಡ್ ಮಾತಾಡಿ ಸರ್. ಒಂದ್ ಕೆಲಸ ಮಾಡು, ಹಾ ಸರ್, ಇನ್ನೊಂದು 10 ನಿಮಿಷ ಬಿಟ್ಟು ವಾಪಸ್ ಫೋನ್ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದೀಯ ನೀನು ಇವಾಗ, ನೋಡಿದೆ ನಿಂದು ಹಾಕ್ತೀನಿ ಅದನ್ನ. ನಾನೇ ಕಾಲ್ ಮಾಡ್ಬೇಕಂದ್ರೆ ಸರ್, 10 ನಿಮಿಷ ಬಿಟ್ಟು ಮಾಡಿ ಅಂದ್ರೆ ಮತ್ತೆ ನೀವು ನಂಬರ್ ಗೊತ್ತಿರುತ್ತೋ ಇಲ್ವೋ ಅಂತ ಅನ್ಕೊಂಡು ಬೈತೀರಾ ಅಂತ ನಾನು ಮಾಡಿಲ್ಲ ಸರ್. ಹೇಳಿ ಅವನಿಗೆ ಕೊಡು. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ, ಮತ್ತೆ ನೀವಾಗಿ ಕಾಲ್ ಮಾಡಿದಕ್ಕೆ ನಾವು ತುಂಬಾ ಧನ್ಯವಾದ ಇದು ಮಾಡ್ತೇವೆ. ಇವಾಗ ಮತ್ತೆ ನೀನ್ ಇನ್ನೊಂದು ಹಾಡು ಹೇಳ್ಬೇಕಾಗತ್ತೆ. ಹೇಳೋಣ ಸರ್, ಖಂಡಿತ ಹೇಳ್ತೀನಿ ಸರ್. ಒಂದು ಮೆಂಟಲಿ ಪ್ರಿಪೇರ್ ಆಗು, ನಿಮ್ಮ ಮದುವೆಗಳಲ್ಲಿ, ನಿಮ್ಮ ಮದುವೆಗಳಲ್ಲಿ ಹಾಡೋ ಅಂತ ಹಾಡು ಯಾವ್ದಾದ್ರು ಬಂದ್ರೆ, ಅಥವಾ ನಿಮ್ಮ ಮಸ್ಜಿದ್ ಅಲ್ಲಿ ಹಾಡೋ ಅಂತ ಯಾವ್ದಾದ್ರು ಹಾಡು ಬಂದ್ರೆ ಅದನ್ನು ಹೇಳು. ಮಸ್ಜಿದಲ್ಲೂ ಹಾಡ್ತೀವಿ ಮದ್ವೆಯಲ್ಲಿ. ಅದನ್ನ ಯಾವ್ದಾದ್ರು ಒಂದು ಒಳ್ಳೇದು ಹೇಳು, ಕನ್ನಡದ್ದಾದ್ರೆ ಹೇಳು, ಇನ್ನೊಂದು ಉರ್ದು ಆದ್ರೂ ಹೇಳು ಪರವಾಗಿಲ್ಲ. ಕನ್ನಡ ಮದ್ವೆ ಸಾಂಗ್ ಸರ್. ಮತ್ತೆ ಹೇಳು, ಇವಾಗ ಅವನು ಕೊಡ್ತೀಯ ಮತ್ತೆ ಹಾಡದ್ಮೇಲೆ ಕೊಡ್ತೀಯ? ಅವನಿಗೆ ಕೊಡ್ತೀನಿ ಸರ್, ಈಗ ಅವ್ನ್ ನೀರ್ ತರ್ತಿದ್ದಾನೆ ಸರ್, ನೀರ್ ಬಿಟ್ಟರೆ ನಮ್ಮ ಹಾಡು ಹೇಳ್ತೀನಿ. ಹೇಳು. ಅಷ್ಟೊಂದು ಲಿರಿಕ್ಸ್ ಗೊತ್ತಿಲ್ಲ ಸರ್. ಎಷ್ಟಾದ್ರೆ ಅಷ್ಟು ಹೇಳಕತ್ತೆ, ಆರ್ ಎಸ್ ಗೋ 2 ರೂಪಾಯಿ ಆಯಾನಿ ಅಂತ ಹೇಳು. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗು ಬರಲಿ, ಮದುವೆಯಾಗಿ ಬಂದ ಅನುರಾಗದಾನು ಬಂದ ಏಳೇಳು ಜನುಮದಲು ತೀರದ ಸಂಬಂಧ. ಎಷ್ಟು ಚೆನ್ನಾಗಿ ಆಡ್ತೀವಾ ಕತ್ತೆ, ಎಂತ ಧ್ವನಿ ನಿಂದು, ನೀನ್ ಏನ್ ಏನಂತ ಹೇಳ್ಬೇಕು, ನಿನ್ಗೆ ಕ್ರಿಯೇಟಿವಿಟಿನೂ ಇದೆ. ಒಂದು ಶಾರ್ಟ್ ಮೂವೀಸ್ ಮಾಡುದು ಮಕ್ಕಳನ್ನೆಲ್ಲ ಹಾಕೊಂಡು, ನನ್ಗೆ ಏನೋ ನೀವು ಗೊತ್ತಿಲ್ಲ ಸರ್, ನನ್ನ ಮನಸ್ಸಲ್ಲಿರೋದು ಎಲ್ಲಾನು ಹೇಳ್ತಿದ್ದೀರ ಸರ್. ಫಸ್ಟ್ ನೀವು ರೇಡಿ ಹಾಕಿ ಅಂತ ತೆಗ್ದಿರೋದ್ ನೀವು, ನಾನು ಅದನ್ನ ಪ್ರಯತ್ನ ಪಟ್ಟಿದ್ದೆ ಸರ್, ಬಟ್ ಈಗ ಶಾರ್ಟ್ ಮೂವಿ ಕೂಡ ಮಾಡ್ತಿದ್ದೆ ಸರ್, ಅದೇ ಇವಾಗ ಏನ್ ಮಾತಾಡ್ತಿದ್ದೀನಿ ಅಂತ. ನೀನ್ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು, ನೀನು ಕ್ರಿಯೇ, ನಿಂದು ನಿನ್ ಶಾರ್ಟ್ ಮೂವೀಸ್ ಎಲ್ಲ ಬರುತ್ತೆ, ನೀನ್ ಕೋಟ್ಯಾಧಿಪತಿ ಆಗ್ತೀಯ. ಅದಿರ್ಲಿ, ಇವಾಗ ಇದೇಳು, ನೀನು ಉರ್ದು ಹಾಡೇಳು ಒಂದು, ನಿಮ್ಮ ಸಂಸ್ಕೃತಿ ಹೆಂಗಿದೆ ಅಲ್ಲಿ ಅಂತ ನೋಡಕ್ ಪರಿಚಯ ಮಾಡಿಸುವಂತದ್ದು. ನೀನ್ ಆಡೋದಿಲ್ವಾ ಅಲ್ಲೆಲ್ಲ? ಹಾಡ್ತೀವಿ ಸರ್, ಹಾಡ್ತೀವಿ, ಮಸೀದಿಯಲ್ಲಿ ಹಾಡ್ತೀವಿ ಸರ್. ಇವಾಗ ಹೇಳು ಉರ್ದು. ಹಾ ಸರ್. ಲಪ್ಪೆ ಆತಿ ಹೆದುವ ಬನ್ ಕೆ ತಮನ್ನಾ ಮೇರಿ, ಲಪ್ಪೆ ಆತಿ ಹೆದುವ ಬನ್ ಕೆ ತಮನ್ನಾ ಮೇರಿ, ಜಿಂದಗಿ ಶಮ್ಮಕಿ ಸೂರತ್ ಖುದಾಯ ಮೇರಿ, ಲಪ್ಪೆ ಆತಿ ಹೆದುವ ಬನ್ ಕೆ ತಮನ್ನಾ ಮೇರಿ, ಓ ಮೇರೇ ದಮ್ ಸೆ ಯೂ ಹಿ ಮೇರೇ ವತನ್ ಕೀ ಜೀನತ್, ತರ್ಹಾ ಫೂಲ್ ಸೆ ಹೋತಿ ಹೈ ಚಮನ್ ಕೀ ಜೀನತ್, ಜಿಂದಗಿ ಹೋ ಮೇರಿ ಪರ್ವಾನ್ ಕಿ ಸೂರತ್ ಯಾ ರಬ್, ಇಲ್ಮ್ ಕಿ ಶಮ್ಮ ಸೆ ಓ ಮುಜ್ಕ ಮೊಹಬ್ಬತ್ ಯಾ ರಬ್, ಓ ಮೇರಾ ಕಾಮ್ ಗರೀಬೋ ಕಿ ಹಿಮಾಯತ್ ಕರನಾ,
दर्द मंदों से ज़ईफ़ों से मोहब्बत करना मेरे अल्लाह मेरे अल्लाह बुराई से बचाना मुझको नेक जो रहा हो उस रह पे चलाना मुझको लब पे आती है दुआ बन के तमन्ना मेरी ನಾನ್ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ ಸರ್ ಅದಕ್ಕೆ ಇಲ್ಲ 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 ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಾ ಇದೀಯಾ ನೋಡು. ನಿಮ್ ಸಂಸ್ಕೃತಿ ನೋಡು ಎಷ್ಟು ಚೆನ್ನಾಗಿದೆ. ಇದನ್ನ ಯಾವತ್ತು ಯಾರು ಅಪಾರ್ಥ ಮಾಡ್ಕೊಳ್ಳದ ಹಾಗೆ ಕಾಪಾಡ್ಕೋಬೇಕು ನೀವು. ಎಷ್ಟು ಚೆನ್ನಾಗಿ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಜಕಾತ್ ಫಿತ್ರ್ ನಮಾಜ್ ರೋಜಾ ಹಜ್ ಅಂತ ಐದು ಪದ್ಧತಿಗಳನ್ನ ಪಾಲಿಸೋ ನೀವು. ಎಲ್ಲೋ ಇದೆ ಐದು ಪದ್ಧತಿಗಳಲ್ಲಿ ಕೆಟ್ಟದ್ದು, ಅದಕ್ಕೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ ಅಲ್ಲಿಂದಲ್ಲಿ ಖಂಡಿಸ್ಬೇಕು. ಎಲ್ಲ ಧರ್ಮಗಳವರು ಇದು ತಮ್ಮ ಧರ್ಮಗಳಲ್ಲಿರೋ ಕಸವನ್ನ ಗುಡಿಸ್ಬೇಕು. ಧರ್ಮ ಅಂದ್ರೆ ನಮ್ಮ ಮನೆ ಇದ್ದಂಗೆ, ದಿನಾ ಸಂಜೆ ಕಸ ಕುಡಿಸ್ತೀವಿ, ಬೆಳಗ್ಗೆ ಗುಡಿಸ್ತೀವಿ, ಹಂಗೆ ದಿನಾ ನಾವು ಶುದ್ಧ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡ, ಈ ಮನೆ ಭೂಮಿ ಬಗ್ಗೆ ಮಾತಾಡ್ತೀಯ, ವತನ್ ಬಗ್ಗೆ ಮಾತಾಡ್ತೀಯ, ಎಲ್ಲದ್ರ ಬಗ್ಗೆ ಮಾತಾಡ್ತೀಯ. ಇದು ಇಷ್ಟು ಪವಿತ್ರತೆ ಇದೆ ಅಲ್ಲೇನೋ. ನೀನ್ ಇವಾಗ ಸರ್ವ ಧರ್ಮಕ್ಕೂ ಗೌರವ ಕೊಡೋ ಹಾಗೆ ನಾವೆಲ್ಲ ಕರ್ನಾಟಕದ ಯುವಕರು ಬೆಳೆದ್ರೆ ಕರ್ನಾಟಕ ಮಾದರಿ ಸಿಕ್ಕ ಸಿಂಗಾಪುರು, ಚಿಕ್ಕ ಸಿಂಗಾಪುರು ಕರ್ನಾಟಕದಷ್ಟೇ ಇರೋ ಜಪಾನು. ಇಷ್ಟು ಇಂಪ್ರೂವ್ ಆಗ್ಬೇಕಾದ್ರೆ ನಾವು ಕರ್ನಾಟಕ ಯಾಕೋ ಇಂಪ್ರೂವ್ ಆಗಕ್ಕಾಗಲ್ಲ. ನಮ್ಮನ್ನೆಲ್ಲ ಡಿವೈಡ್ ಅಂಡ್ ರೂಲ್ ಅಂತ ಮಾಡ್ಲಾಗ್ತಾ ಇದೆ. ರಾಜಕಾರಣಗಳಿಂದ ದೂರ ಇರ್ಬೇಕು ನಾವು, ಚೆನ್ನಾಗಿ ಬೆಳಿಬೇಕು, ಉಪಯೋಗಿಸ್ಬೇಕು. ನೀನ್ ನೋಡು, ನಿನ್ ಫ್ರೆಂಡ್ ಹೆಸರೇನು? ಅವನು ಸುನಿಲ್ ಸರ್. ನೋಡು ನಿಮ್ಮಿಬ್ಬರ ಬಾಂಧವ್ಯ ನೋಡಿ ಹೆಂಗಿದೆ. ನಮಸ್ತೆ. ಏನೋ ಸುನಿಲ್, ಏನ್ ಸಮಾಚಾರ? ಸುನಿಲ್ ಅಂದ್ರೆ ಅರ್ಥ ಏನೋ? ಸುನಿಲ್ ಸ್ಟೂಪಿಡ್ ಯೂಸ್ಲೆಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀವ. ಯಾರ ಕಂಡು ಹಿಡಿದಿದ್ದ? ಯಾರ ನಿನ್ ಹೇಳ್ಕೊಟ್ಟಿದ್ ಹಿಂಗೆಲ್ಲ ಮಾತಾಡುದು? ಎಲ್ಲ ನಿಮ್ಲಿಂದೆ ಸರ್. ಎಲ್ಲ ಅಹೋರಾತ್ರ ಅಂದ್ರೆ ಬ್ಲಡಿ ಫುಲ್ ರಾಸ್ಕೆಲ್ಸ್ ಕೌಂಟ್ರಲ್ ಇಡಿಯಟ್ ನಾನ್ ಸೆನ್ಸ್ ಡರ್ಟಿ ಫಿಲ್ಲರ್ ಲೇಸಿ ಫಿಲ್ಲರ್ ಯೂಸ್ಲೆಸ್ ಫಿಲ್ಲರ್ ಸ್ಟೂಪಿಡ್ ಅಂತ ಅಲ್ಲೇನಾ? ಅಲ್ಲ ಸರ್. ಅಲ್ಲ ಅಂದ್ರೆ ದೇವ್ರು ಹೇಳಿ ಎಷ್ಟು ಚೆನ್ನಾಗಿರುತ್ತೆ ನೋಡ. ನಾವು ಬೈಗಳನ್ನ ಬೈಗಳ ಜೊತೆ ಆಟ ಆಡೋದು ಹೆಂಗಿದೆ ನೋಡ. ಬೈಗಳ ಜೊತೆ ಆಟ ಆಡ್ಬೇಕು, ಆಟಿಕೆಗಳನ್ನ ಮಾಡ್ಕೋಬೇಕು. ರಾಜನಾದವನು ಆ ಯೋಧ ಅಸ್ತ್ರಗಳ ಜೊತೆ ಆಟ ಆಡ್ಬೇಕಂತೆ. ಮೇಲೆ ಕೆಸದ ಕತ್ತಿನ ಮತ್ತೆ ಅದನ್ನ ಕ್ಯಾಚ್ ಹಿಡ್ಕೋಬೇಕಂತೆ. ಅವಾಗ ಅವನು ಯುದ್ಧ ಮಾಡಲು ಯೋಗ್ಯನಾಗ್ತಾನೆ. ಅರ್ಥ ಆಯ್ತಾ? ಯಾವಾಗ ನಾವೇ ನಮ್ಮನ್ನ ನಿಂದಿಸ್ಕೊಳ್ತೀವಿ, ಇನ್ನೊಬ್ಬರ ನಿಂದೆ ಯಾವ ಲೆಕ್ಕನ ನಮ್ಗೆ? ಹೇಳು. ಹೌದು, ಹೆಂಗೆ ನಿಮ್ಮೂರು ಎಷ್ಟು ದೊಡ್ಡದು, ಎಷ್ಟು ಪಾಪ್ಯುಲೇಷನ್ ನಿಮ್ದು? ಎಷ್ಟು ಚೆನ್ನಾಗಿರತ್ತಲ್ಲೇನೋ ದಿನ ಬೆಳಗ್ಗೆದ್ರೆ ಆ ಜೀವನ, ಆ ಕಾಡು, ಆ ನಾಡು, ಆ ಜಮೀನು ಅಲ್ಲೇನಾ? ಎಲ್ಲ ಚೆನ್ನಾಗಿದೆ ಸರ್. ಮೊದ್ಲೆಲ್ಲ ಚೆನ್ನಾಗಿತ್ತು, ಈಗೀಗೆಲ್ಲ. ಸರಿ ಮಾಡ್ಕೊಳ್ಳಿ. ಎಷ್ಟು ಏನ್ ಕೆಲಸ ಮಾಡ್ತೀಯ ನೀನು? ನಾನ್ ಸರ್ ಗೆಸ್ಟ್ ಲೆಕ್ಚರರ್ ಇನ್ ಸರ್. ಹೌದನಾ? ಎಲ್ಲೋ ಇಲ್ಲೇ ಶಾಪುರದಲ್ಲಿ ಇದ್ದೀನಿ ಸರ್. ಡಿಗ್ರಿ ಕಾಲೇಜ್ ಹೇಳ್ತೀನಿ ಸರ್. ಯಾವ ಸಬ್ಜೆಕ್ಟ್ ತಗೋತೀಯ? ಮ್ಯಾಥ್ ಸರ್. ಹೌದನಾ? ಹಾ ಸರ್. ಅವನು ದೇವರ ಬಗ್ಗೆ ಕೇಳ್ದ. ಸ್ಪೀಕರ್ ಫೋನ್ ಆನ್ ಮಾಡು. ಹಾ ಸರ್, ಆನ್ ಇದೆ. ಆನ್ ಇದೆಯಾ? ನೋಡು, ದೇವರ ಬಗ್ಗೆ ಕೇಳ್ದ. ಈ ಜಗತ್ತಿನಲ್ಲಿ ದೇವರ ಬಗ್ಗೆ ಸರಿಯಾಗಿ ಉತ್ತರ ಕೊಡೋದು, ತುಂಬಾ ಟಚ್ಡ್ ಉತ್ತರ ಕೊಡೋ ಶಕ್ತಿ ಇರೋದು ಗಣಿತಕ್ಕೆ ಮಾತ್ರ. ಇಬ್ರು ಹೇಳಿ ಗಣಿತದಲ್ಲಿ ಇವನೊಂದು ಪ್ರಶ್ನೆ ಕೇಳ್ತಾನೆ, ಹೇಳ್ತೀರಾ? ಪ್ರಶ್ನೆ ಕೇಳ್ಬೇಡ ಅಂತ ಬೈ ನೋಡೋಣ. ನಂಗೋ ಪ್ರಶ್ನೆ ಅಂತ ಹೇಳು. ಏನ್ ಗೊತ್ತಾ, ಜೀರೋ ನ ಯಾವುದೇ ಅಂಕದಿಂದ ಗುಣಿಸಿದಾಗ ಏನಾಗುತ್ತೋ ಜೀರೋ ಆಗುತ್ತೆ. ಹೌದೇನು? ಮತ್ತೆ ಜೀರೋ ನ ಜೀರೋ ಇಂದ ಗುಣಿಸಿದ್ರೆ ಜೀರೋನೇ ಆಗುತ್ತೆ ಸರ್. ಡಿವೈಡ್ ಮಾಡಿದ್ರೆ ಇನ್ಫಿನಿಟಿ. ಡಿವೈಡ್ ಮಾಡಿದ್ರೆ ನಾಟ್ ಎಕ್ಸಿಸ್ಟ್ ಸರ್.
ಆಯ್ತು, ಗುಣಿಸಿದ್ರೆ ಏನಾಗುತ್ತೆ? ಜೀರೋನ ಶೂನ್ಯದಿಂದ, ಶೂನ್ಯದಿಂದ ಗುಣಿಸಿದ್ರೆ ಇನ್ಫಿನಿಟಿ ಆಗುತ್ತೆ. ಜೀರೋದಿಂದ ಯಾವ್ದೇ ಸಂಖ್ಯೆ ಗುಣಿಸಲಿ ಜೀರೋದಿಂದ ಜೀರೋ ಭಾಗಿಸಿದಾಗ ನಾಟ್ ಎಕ್ಸಿಸ್ಟ್ ಇನ್ಫಿನಿಟಿ ಬರುತ್ತೆ ಸರ್. ಇನ್ಫಿನಿಟಿ ಅಲ್ಲ, ನಾಟ್ ಡಿಫೈನ್ಡ್ ಅಂತ. ಯಾಕೆ ಅಂದ್ರೆ ನೋಡಪ್ಪ, ಜೀರೋ ಇಂಟು ಸುನಿಲ್ ಏನ್ ಹೇಳು? ಜೀರೋ ಸರ್. ಆಯ್ತು, ಸುನಿಲ್ ನ ಆ ಕಡೆ ಇಟ್ಕೋ, ಆ ಜೀರೋನ ಈ ಕಡೆ ಕಳಿಸು. ಜೀರೋ ಡಿವೈಡೆಡ್ ಬೈ ಜೀರೋ ಇಸ್ ಈಕ್ವಲ್ ಟು ಸುನಿಲ್, ಅಲ್ಲೇನಾ? ಅಲ್ವೋ, ಜೀರೋ ಇಂಟು ಸುನಿಲ್ ಇಸ್ ಈಕ್ವಲ್ ಟು ಜೀರೋ ಆದ್ಮೇಲೆ ಸುನಿಲ್ ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ಜೀರೋ ಅಲ್ವಾ? ಈ ಜೀರೋ ಆ ಕಡೆಗೆ ಹೋಗುತ್ತಲ್ಲ ಈಕ್ವಲ್ಸ್ ಇಂದ. ಅರ್ಥ ಆಗ್ಲಿಲ್ವನ? ಅರ್ಥ ಆಗ್ಲಿಲ್ಲ ಸರ್. ಇವಾಗ ಜೀರೋ ಇಂಟು ಒಂದ್ ಎಷ್ಟು? ಜೀರೋ. ಒಂದನ್ನ ಈ ಕಡೆ ಉಳಿಸ್ಕೋ, ಜೀರೋನ ಆ ಕಡೆ ಕಳಿಸು ಈಕ್ವಲ್ಸ್ ಇಂದ ಆ ಕಡೆಗೆ. ಎಷ್ಟಾಗತ್ತೆ? ಜೀರೋ ಡಿವೈಡೆಡ್ ಬೈ ಜೀರೋ ಇಸ್ ಈಕ್ವಲ್ ಟು ಒಂದ್ ಆಗುತ್ತೆ ಅಲ್ವಾ? ಜೀರೋ ಡಿವೈಡೆಡ್ ಬೈ ಜೀರೋ ಒಂದ್ ಆಗಲ್ಲ ಸರ್. ಅಲ್ವೋ ಆಗಲ್ಲ. ಇವಾಗ ಯಾಕೆ ಅದನ್ನ ನಾಟ್ ಡಿಫೈನ್ಡ್ ಅಂದ್ರು ಅಂತ ಹೇಳ್ತಾ ಇದ್ದೀನಿ. ಜೀರೋ ಇಂಟು ಅವನು ಮೊಹಮ್ಮದ್ ಮುಕ್ದಂ ಮುಕ್ರಂ ಸರ್, ಮುಕ್ರಂ ಮೊಹಮ್ಮದ್ ಮುಕ್ರಂ ಇಂಟು ಜೀರೋ ಇಸ್ ಈಕ್ವಲ್ ಟು ಜೀರೋ ಅಲ್ವಾ? ಇವಾಗ ಮುಕ್ರಂ ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ಜೀರೋ ಅಲ್ವಾ? ಯಾಕಂದ್ರೆ ಜೀರೋ ಆ ಕಡೆಗೆ ಹೋಗುತ್ತಲ್ಲ. ಇವಾಗ ಅರ್ಥ ಆಗ್ತಿದೆ, ಕ್ಲೀನ್ ಆಗಿ ಹೇಳಿ. ಜೀರೋ ಇಂಟು ಈಕ್ವಲ್ ಟು ಜೀರೋ ಸರ್. ನಿಮ್ಮ ಊರ ಹೆಸರೇನ? ವನದುರ್ಗ ಸರ್. ವನದುರ್ಗ. ಜೀರೋ ಇಂಟು ವನದುರ್ಗ ಇಸ್ ಈಕ್ವಲ್ ಟು ಜೀರೋ ಅಲ್ವಾ? ಜೀರೋ ವನದುರ್ಗ ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ಜೀರೋ ಅಂದ್ರೆ ಜೀರೋ ಡಿವೈಡೆಡ್ ಬೈ ಜೀರೋ ಅಂದ್ರೆ ಈ ಜಗತ್ತಿನ ಎಲ್ಲವೂ ಉತ್ಪತ್ತಿ ಆಗುವಂತ ಕಾರ್ಖಾನೆ ಅಲ್ವಾ? ಮೀನಿಂಗ್ಲೆಸ್ ಆಗುತ್ತೆ ಸರ್ ಅದು ಎಲ್ಲದಕ್ಕೂ. ಎಲ್ಲವೂ ಉತ್ಪತ್ತಿ ಆಗುವಂತ ಕಾರ್ಖಾನೆ. ಜೀರೋ ಡಿವೈಡ್ ಬೈ ಜೀರೋ ಇಸ್ ಈಕ್ವಲ್ ಟು ವನದುರ್ಗ, ಜೀರೋ ಡಿವೈಡ್ ಬೈ ಜೀರೋ ಇಸ್ ಈಕ್ವಲ್ ಟು ಸುನಿಲ್, ಜೀರೋ ಡಿವೈಡ್ ಬೈ ಜೀರೋ ಇಸ್ ಈಕ್ವಲ್ ಟು ಮುಕ್ರಮ್ಮು, ಜೀರೋ ಡಿವೈಡ್ ಸುರಪುರ, ಜೀರೋ ಡಿವೈಡ್ ಬೈ ಜೀರೋ ಇಸ್ ಈಕ್ವಲ್ ಟು ಕರ್ನಾಟಕ, ಜೀರೋ ಡಿವೈಡ್ ಬೈ ಜೀರೋ ಇಸ್ ಈಕ್ವಲ್ ಟು ಅಹೋರಾತ್ರ, ಹಿಂಗೆ ಎಲ್ಲವೂ ಈ ಜಗತ್ತಿನ ಪ್ರತಿಯೊಂದು ಸೃಷ್ಟಿಯಾಗಿದ್ದು ಜೀರೋ ಡಿವೈಡ್ ಬೈ ಜೀರೋ. ಮತ್ತೆ ಹೆಂಗೆ ಡಿವೈಡ್ ಮಾಡೋದು ಅಂದ್ರೆ ಗ್ರಹಗಳು ನೋಡು, ಎಲ್ಲ ಸರ್ಕಲ್ ಅಲ್ಲಿದೆ, ನಕ್ಷತ್ರಗಳು ಸರ್ಕಲ್ ಅಲ್ಲಿದೆ, ಅಂದ್ರೆ ಜೀರೋದ ಶೂನ್ಯದ ಆಕೃತಿಯಲ್ಲಿದೆ. ಹೀಗೆ ಸೂರ್ಯ ಸೂರ್ಯನ ಕೆಳಗೆ ಭಾಗಿಸಿದಾಗ ಸೌರ ಮಂಡಲಗಳು ಉತ್ಪತ್ತಿಯಾದವು, ಗ್ರಹ ಗ್ರಹಗಳನ್ನು ಭಾಗಿಸಿದಾಗ ಜೀವಿಗಳು ಉತ್ಪತ್ತಿಯಾದವು, ಹೀಗೆ ಜಗತ್ತು ಉತ್ಪತ್ತಿಯಾಗೋದಕ್ಕೆ ಕಾರಣನೇ ಜೀರೋ ಡಿವೈಡೆಡ್ ಬೈ ಜೀರೋ. ಇವಾಗ ಲಾಸ್ಟ್ ಕ್ವಶನ್, ಜೀರೋ ಇಂಟು ಗಾಡ್ ದೇವರು ಏನು? ಜೀರೋ. ಹಾಗಾದ್ರೆ ದೇವರು ಇಸ್ ಈಕ್ವಲ್ ಟು ಜೀರೋ ಡಿವೈಡೆಡ್ ಬೈ ಜೀರೋ ಅಲ್ವಾ? ಹೌದು ಸರ್. ಇವಾಗ ಅರ್ಥ ಆಯ್ತಾ? ಇವಾಗ ದೇವ್ರದ್ದಾರ, ದೇವ್ರ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ನೀವು ಜೀರೋ ಡಿವೈಡೆಡ್ ಬೈ ಜೀರೋ ಅಂತ ಹೇಳ್ಬೇಕು. ಇದ್ದಾನೆ ಅಂದ್ರೆ ಇದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ಅದು ಏನಾದ್ರೂ ಮಾಡ್ಕೊಳ್ಳಿ, ಜೀರೋ ಡಿವೈಡೆಡ್ ಬೈ ಜೀರೋ ಇಸ್ ಈಕ್ವಲ್ ಟು ದೇವ್ರು. ಅದನ್ನೇ ನಾಟ್ ಡಿಫೈನ್ಡ್ ಅಂದ್ರು, ದೇವ್ರ ಅನ್ನಕ್ಕಾಗದೆ ನಾಟ್ ಡಿಫೈನ್ಡ್ ಅಂದ್ರು. ಪರವಾಗಿಲ್ಲ, ಹಳ್ಳಿಲಿ ನೀವು ಪ್ರೊಫೆಸರ್ ಆದ್ರೂ ಮ್ಯಾಥಮೆಟಿಕ್ಸ್ ಗೊತ್ತಿದೆ ನಿಮ್ಗೆ. ಅಷ್ಟೇನ್ ಗೊತ್ತಿಲ್ಲ ಸರ್, ನಾವು ಇನ್ನ ಜೀರೋ ಲೆವೆಲ್ ದಾಗ ಇದ್ದೀವಿ ಸರ್. ನಾವು ಜೀರೋ ಲೆವೆಲ್ ಅಂದ್ರೆ ಏನ್ ಅನ್ಕೊಂಡಿದ್ಯ ಕತ್ತೆ? ತುಂಬಾ ಬಹಳ ಅಂದ್ರೆ ಬಹಳ ಸಣ್ಣ ಸರ್ ನಾವು. ತುಂಬಾ ಸಂತೋಷ ಆಯ್ತು ಸುನಿಲ್. ಈ ಆಡಿಯೋ ಹಾಕ್ತೀನೋ? ಹಾಕಿ ಸರ್, ಹಾಕಿ. ಹ್ಮ್, ಧನ್ಯವಾದ.